ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ವಿಡಿಯೋದಲ್ಲಿ ನೋಡ್ಬೋದು, ಇದು ಚಿಕನ್ ಸಾಸೇಜ್, ಟೊಮೆಟೊ ಮತ್ತು ಮ್ಯಾಕ್ರೋನಿ ಪಾಸ್ತಾ ಅಂತ ಏನು ಹೇಳ್ತಾರಲ್ಲ ಆ ಥರ ನೂಡಲ್ಸ್ ಥರ ನೋಡಿ. ಮ್ಯಾಕ್ರೋನಿ ಒಂದು 20-30 ನಿಮಿಷ ಬೇಯಿಸ್ಲಿಕ್ಕೆ ಹಾಕಿದ್ದೇನೆ ನೋಡಿ, ಕಾಣ್ತಾ ಇದೆ ಅಲ್ಲ, ಬೇಯಿಸ್ಬೇಕು, ತುಂಬ ದಪ್ಪ ಆಗಬೇಕು. ಹೀಗೆ ಚಿಕನ್ ಸಾಸೇಜ್ ಅಂತ ಹೇಳ್ತಾರೆ, ಎಲ್ಲ ಕಟ್ ಮಾಡಿದ್ದೇನೆ, ಎಣ್ಣೆಯಲ್ಲಿ ಬೇಯಿಸ್ಬೇಕು. ಮತ್ತು ಇದು ಟೊಮೆಟೊ, ಗೊತ್ತಾಗ್ತದಲ್ಲ, ಟೊಮೆಟೊ ಕಟ್ ಮಾಡ್ತಿದ್ದೇನೆ, ಎಲ್ಲ ಚಿಕ್ಕದು ಕಟ್ ಮಾಡಿದ್ದೇನೆ. ಟೊಮೆಟೊ ನೋಡಿ, ಒಂದು ಟೊಮೆಟೊ ಹಾಕಿದ್ದೇನೆ, ಈ ಥರ ಕಟ್ ಮಾಡಬೇಕು. ಇದು ಸಾಸೇಜ್ ಅಂತ ಹೇಳಿದ್ದೇನೆ, ಟೊಮೆಟೊ ಸಾಸೇಜ್ ಒಂದರಲ್ಲಿ 5-6 ಇರ್ತದೆ, ಈ ಥರ ಕಟ್ ಮಾಡಬೇಕು. ಅದು ಮತ್ತೆ ಗಾರ್ಲಿಕ್, ಆ್ಯಸಿಡಿಟಿ, ಹೊಟ್ಟೆಗೆಲ್ಲ ಒಳ್ಳೆಯದು ಇದೆ ನೋಡಿ, ಸ್ಕಿನ್ನಿಗೆಲ್ಲ ಒಳ್ಳೆಯದು, ಪೇನ್ ಕಿಲ್ಲರ್ ಕೂಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಹಾಕಬೇಕು. ಮತ್ತೊಂದು ನೀರುಳ್ಳಿ, ಈರುಳ್ಳಿ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಈರುಳ್ಳಿ, ನೀರುಳ್ಳಿ ಈರುಳ್ಳಿ ಅಷ್ಟೇ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಕು. ಈ ಥರ ಗಾರ್ಲಿಕ್ ಕಟ್ ಮಾಡಬೇಕು. ಗಾರ್ಲಿಕ್ ಇಷ್ಟು ತಗೊಂಡೆ ನಾನು, ಹೆಲ್ತಿಗೆ ಕೊಳ್ಳ ಒಳ್ಳೆಯದು, ಅದಕ್ಕೆ ಗಾರ್ಲಿಕ್ ತಗೊಂಡೆ. ಕಟ್ ಮಾಡಬೇಕೀಗ, ಚಿಕ್ಕ ಚಿಕ್ಕದು ಕಟ್ ಮಾಡಬೇಕು. ನಾನು ಹೇಳಿದ ಹಾಗೆ ಗಾರ್ಲಿಕ್ ಅಲ್ಲ, ಸಾರಿ, ಆನಿಯನ್ ಕಟ್ ಮಾಡಿದ್ದೇನೆ, ಚಾಪ್ ಮಾಡಿದ್ದೇನೆ, ಮತ್ತು ಗಾರ್ಲಿಕ್ ಕೂಡ ಚಾಪ್ ಮಾಡಿದ್ದೇನೆ. ವಿತ್ ಟೊಮೆಟೊ ಇದೆ, ವಿತ್ ಚಿಕನ್ ಸಾಸೇಜ್ ಇದೆ, ವಿತ್ ಮ್ಯಾಕ್ರೋನಿ ಇದೆ ನೋಡಿ, ಮ್ಯಾಕ್ರೋನಿ ಪ್ಲಸ್ ಬಾಂಡ್ಲಿಯಲ್ಲಿ ಅಂದರೆ ಕವಲೆಯಲ್ಲಿ ಹಾಕಿದ್ದೇನೆ ಗ್ಯಾಸ್ ಇಷ್ಟಿಟ್ಟು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು, ಎಣ್ಣೆ ಹಾಕಿ ಫ್ರೈ ಮಾಡಬೇಕು, ಇಷ್ಟು ಮಾಡಬೇಕು, ಆವಾಗ ಒಳ್ಳೆ ಮ್ಯಾಕ್ರೋನಿ ರೆಡಿ ಆಗ್ತದೆ. ವೇಟ್ ಮಾಡಿ, ಎಲ್ಲರೂ ಗೊತ್ತಿಡ್ಬೋದು, ಎಣ್ಣೆ ಹಾಕಿದ್ದೇನೆ ಈಗ ನೋಡಿ, ಕಾವೇಲಿಯಲ್ಲಿ ಎಣ್ಣೆ ಕಾಣ್ತದಲ್ಲ, ಇಷ್ಟು ಹಾಕಿದ್ದೇನೆ, 1 ಸ್ಪೂನ್ 2 ಸ್ಪೂನ್ ಹಾಕಿದ್ದೇನೆ ನೋಡಿ, ಕಾಣ್ತದಲ್ಲ ಗ್ಯಾಸ್ ಇಟ್ಟದ್ದು, ಅದು ಒಳ್ಳೆ ಬರ್ತದೆ ಸ್ಮೆಲ್. ಈಗ ರೆಡಿ ಆಗ್ತದೆ ಮ್ಯಾಕ್ರೋನಿ, ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಇಷ್ಟ. ನಾನು 2 ದಿವಸಕ್ಕೆ 1 ಸರ್ತಿ ಮಾಡೋದು ಕುಕ್ಕಿಂಗ್. ಇದು ನನ್ನ ಸ್ಮಾಲ್ ಫ್ರಿಡ್ಜ್ ಇದೆ ನೋಡಿ, ಈ ಥರ ಎಣ್ಣೆಯಲ್ಲಿ ಬಿಟ್ಟಿದ್ದೇನೆ, ಸೌಂಡ್ ಒಳ್ಳೆ ಬರ್ತದೆ ನೋಡಿ. ಈ ಥರ ಅಲ್ಲಾಡಿಸ್ಬೇಕು ರಾಹುಲ, ಅಲ್ಲಾಡಿಸಂತ ನೀವು ನೋಡಿದಿರಲ್ಲ ಬೆಳ್ಳುಳ್ಳಿ ಕಬಾಬ್, ಎಲ್ಲ ರೆಡಿಮೇಡ್ ಲೈಫ್ ಥರ ನೋಡಿ, ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು, ಆವಾಗ ಮ್ಯಾಕ್ರೋನಿಯಲ್ಲಿ ಹಾಕಿದರೆ ಅದು ಒಳ್ಳೆ ಬರ್ತದೆ ಟೇಸ್ಟ್. ಈ ಥರ ಮ್ಯಾಕ್ರೋನಿಯ ನೀರು ತೆಗೆದು ನೋಡಿ, ಹೊಗೆ ಹೇಗೆ ಬರ್ತದೆ ನೋಡಿ, ನೀರು ನೋಡಿ ಅಲ್ಲ, ಈ ಥರ ಅಲ್ಲಾಡಿಸ್ಬೇಕು ಮ್ಯಾಕ್ರೋನಿ, ಹೊಗೆ ನೋಡಿ ಸೂಪರ್ ಅಂತ. ಈಗ ಇದು ನೋಡಿ, ನಮ್ಮದು ಸಾಕಷ್ಟು ಫ್ರೈ ಆಗಬೇಕು, ಆವಾಗ ಮಾತ್ರ ಒಳ್ಳೆ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದು ನೋಡಿ. ಈಗ ಅಂಟಂಟ್ಬಾರ್ದು, ಅಂಟಂಟ್ ಆದರೆ ಗೊತ್ತಲ್ವ, ಒಳ್ಳೆ ತೊಳಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಎಣ್ಣೆ ಈ ಸೈಡಲ್ಲಿದೆ, ಈ ಸೈಡಲ್ಲಿ ಕಮ್ಮಿ ಇದೆ, ಅದಕ್ಕೆ ತಿಳಿಸ್ತಾಯಿದೆ. ಆಯ್ತು, 10-15 ನಿಮಿಷದಲ್ಲಿ ನಮ್ಮದು ರೆಡಿ ಆಗ್ತದೆ ಇದು. ಈಗ ಮಸಾಲೆ ಎಲ್ಲ ಹಾಕಬೇಕು, ಹಳದಿ, ಉಪ್ಪು, ಮತ್ತು ವೆನಿಗರ್ ಹಾಕ್ತೇನೆ, ಆ್ಯಪಲ್ ವೆನಿಗರ್, ಅದು ಒಳ್ಳೆ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಈಗ ಒಲೆಯಲ್ಲಿ ಹಾಕಿದ್ದೇನೆ ಟೊಮೆಟೊ, ಆನಿಯನ್, ಅದು ಗಾರ್ಲಿಕ್ ಹಾಕಿದ್ದೇನೆ. ಈಗ ಅಲ್ಲಾಡಿಸ್ತಿದ್ದೇನೆ ನೋಡಿ, ಎಣ್ಣೆ ಹಾಕಿದಷ್ಟು ಜಾಸ್ತಿ ಹಾಕಿದಷ್ಟು ಒಳ್ಳೆ ಪರಿಮಳ ಬರ್ತದೆ, ಆದರೆ ಹೆಲ್ತಿಗೆ ಒಳ್ಳೆಯದಲ್ಲ. ಅದು ಕೂಡ ಸನ್ಫ್ಲವರ್ ಎಣ್ಣೆ ಹಾಕಿದ್ದೆ ನಾನು, ಸನ್ಫ್ಲವರ್ ಆಯಿಲ್ ಇದೆಯಲ್ಲ ಅದು ಹಾಕಿದ್ದೇನೆ ನೋಡಿ, ಅಲ್ಲಿಂದ ಹೋಗಿ ಬರ್ತಾ ಇದೆ ಸಾಸೇಜಿದ್ದು, ಇಲ್ಲಿ ರೆಡಿ ಆಗ್ತಿದೆ, ಇಲ್ಲಿ ಇದು ಮ್ಯಾಕ್ರೋನಿಯಲ್ಲಿ ಹೋಗಿ ಬರ್ತಾ ಇದೆ ನೋಡಿ,
ಹೀಗೆ ಅಲ್ಲಾಡಿಸ್ತಾ ಇರಬೇಕು, ಆವಾಗ ಟೇಸ್ಟ್ ಬರ್ತದೆ. ಮೊದಲು ನೀರುಳ್ಳಿ ಹಾಕಬೇಕು, ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಟೊಮೆಟೊ ಎಲ್ಲ ಹಾಕಬೇಕು. ನನ್ನ ಹತ್ರ ಟೈಮ್ ಇಲ್ಲ, ನಾನು ಒಳ್ಳೆ ಕುಕ್ಕಲ್ಲ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡುತ್ತೀನಿ. ಹಳದಿ, ಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೇನೆ. ಇಲ್ಲಿ ಮಿಕ್ಸ್ ಆಗೋವರೆಗೆ ಅಲ್ಲಾಡಿಸ್ಬೇಕು. ಉಪ್ಪು ಹಾಕ್ಬೇಕು, ಉಪ್ಪು ಹಾಕದಿದ್ದರೆ ಟೇಸ್ಟ್ ಬರಲ್ಲ ಇವರೇ. ಸೊ ಬ್ಲಡ್ ಪ್ರೆಷರಿಗೆ ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ, ಉಪ್ಪು ಜಾಸ್ತಿ ತಿನ್ನಬಾರ್ದಂತ. ಉಪ್ಪು ಹಾಕದಿದ್ರೆ ಹೆಂಗೆ ಅಲ್ಲ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ, ಆಯಿತಾ. ಮಾರ್ಕೆಟಿಂದ ಬರೋ ಉಪ್ಪು ಹಾಕಿದೆ ನೋಡಿ, ಮಾರ್ಕೆಟಿಂದ ಬರುವಾಗ ಒಂದು ಚಿಲ್ಲಿ ಸಾಸ್ ತಂದು, ಎಲ್ಲ ನೂಡಲ್ಸ್ ಫ್ರೈಡ್ ರೈಸ್ಗೆಲ್ಲ ಒಳ್ಳೆಯದು. ಇದಾಯ್ತು, ಮಸಾಲೆ ರೆಡಿ ಆಯಿತು. ಇದಕ್ಕೆ ಈಗ ಮೆಕ್ರೋನಿ ಎಲ್ಲ ಮಿಕ್ಸ್ ಹಾಕಿ ಹಾಕಬೇಕು ಅಷ್ಟೇ. ಮೆಕ್ರೋನಿ ಹಾಕಿದೆ, ಈಗ ನೋಡಿದ್ರಲ್ಲ, ಸ್ಲೋ ಸ್ಲೋ ಹಾಕ್ಬೇಕು, ಮಿಕ್ಸ್ ಮಾಡಬೇಕು. ಕೆಳಗಿದ್ದದು ಮಸಾಲೆ ತಾಗಬೇಕು ಇದಕ್ಕೆ ನೋಡಿ. ಇಷ್ಟೇ ಸಿಂಪಲ್. ಮತ್ತೆ ಇದು ಮಿಕ್ಸ್ ಮಾಡಿದರೆ ಆಯಿತು, ನಿಮಗೆ ಮೆಕ್ರೋನಿ ರೆಡಿ. ಇದು ಎರಡು ದಿವಸಕ್ಕೆ ಸಾಕಾಗ್ತದೆ ನನಗೆ. ಮತ್ತು ವಿದೇಶದಲ್ಲಿ ಇರೋದು ಖುಷಾಲ, ಯಾರು ಬಂದು ಮಾಡಿಕೊಡ್ತಾರೆ, ಯಾರು ಬಂದು ಮಾಡಿಕೊಡಲ್ಲ. ತಪ್ಪು ಅಂತ ಫ್ರೆಂಡ್ ನೋಡ್ತಾನೆ ಹಣ ಹೇಗೆ ಸೇವ್ ಮಾಡೋದಂತ ಅಷ್ಟೇ. ಸತ್ರ ಹಣ ಕೂಡ ಕಳಿಸ್ಲಿಕ್ಕೆ ನಾಟಕ ಆಗ್ತದೆ, ನನ್ನ ಕೈಯಿಂದ ಹಣ ಹೋಗ್ತದಂತ ಅಷ್ಟೇ. ಇದೇ ಲೈಫ್ ನಾ ಹೇಳಿದಲ್ಲ. ಈಗ ಚಿಕನ್ ಸಾಸೇಜ್ ಹಾಕಿದೆ, ಮೆಕ್ರೋನಿ, ಇದು ಇಷ್ಟು ಮಿಕ್ಸ್ ಮಾಡಿದರೆ ನಮ್ಮದು ರೆಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೀಗೆ ಫುಡ್ ಐಟಮ್ ಇದೆ, ಬ್ಯಾಚುಲರ್ ಲೈಫ್ ಇದೆಲ್ಲ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ. ಓಕೆ ಮಾರೆ, ಸಿಗುವ.